ನಮಸ್ಕಾರ, ನನ್ನ ಹೆಸರು ಅಮೀನಾ ಕೌಸರ್ ಅಂತ. ನಾನು ಒಂದು ಸಾಮಾಜಿಕ ಕಾರ್ಯಕರ್ತೆ ಮತ್ತು ಇದು ಭಾರತ ದೇಶದ ಹೆಮ್ಮೆಯ ಹೆಣ್ಮಗಳು ಅಂತ ಅನ್ಸ್ಕೊಳ್ತೀನಿ. ಸರ್, ನೀವು ಬಂದು ಒಂದು ಇವರ ವೆಲ್ ಎಜುಕೇಟೆಡ್ ಲಾಯರ್ ಇದ್ದೀರಾ, ಮತ್ತು ಯುತ್ ಐಕಾನು ಆಗಿದ್ದೀರಾ. ನೀವು ಒಂದು ಟ್ವೀಟ್ ಮಾಡಿದರು, ಐ ಆಮ್ ಡ್ರೆಡ್ಫುಲ್ ಆಫ್ ದ ಡೇ ವೆನ್ ವುಮೆನ್ ರಿಸರ್ವೇಷನ್ ಬಿಕಮ್ಸ್ ಎ ರಿಯಾಲಿಟಿ. ಇವಾಗ ನಿಮ್ಮ ಸರ್ಕಾರನೇ ಬಿ ಬಿ ಎಂ ಪಿ ಚುನಾವಣೆಗೆ ಮೋರ್ ದೆನ್ 50% ರಿಸರ್ವೇಷನ್ ಮಾಡಿದ್ದಾರೆ. ಅದಕ್ಕೆ ನೀವು ಏನಾದರೂ ಡ್ರೆಡ್ಫುಲ್ ಇದ್ದೀರಾ? ಡ್ರೆಡ್ಫುಲ್ ಆಫ್ ದ ಡೇ ಅಂತ ಡ್ರೆಡ್ಫುಲ್. ಓಕೆ, ಸೊ ದಟ್ಸ್ ಎ ಟ್ವೀಟ್ ಫ್ರಮ್ 2014. ಓಕೆ, ನೋಡಿ, ನಾನು 2013, 2012, 2014 ಅಂದರೆ ನನಗೆ 22 ವರ್ಷ, 23 ವರ್ಷ, 24 ವರ್ಷ ಇದ್ದಾಗ ನಾವು ಸ್ನೇಹಿತರು ರಾಜಕೀಯ ಚರ್ಚೆಗಳು ಇವನ್ನೆಲ್ಲವನ್ನು ಮಾಡ್ತಾ ಕೂತಿದ್ದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಏನೇನೋ ಥಾಟ್ಗಳು ಬರೋವನ್ನೆಲ್ಲ ಒಂದೊಂದು ಸತಿ ಟ್ವೀಟ್ ಮಾಡಿರ್ತಿದ್ವಿ. ಏನಾಯಿತು ಅಂದರೆ, ನಾನು 2018 ಎಂ ಪಿ ಆದ ನಂತರ ಇವನು 2012, 2013 ಏನೇನೆಲ್ಲ ಟ್ವೀಟ್ ಮಾಡಿದ್ದ ಅಂತ ಹೋಗಿ ಹುಡುಕಿ ಅದಕ್ಕೆ ಉತ್ತರ ಕೊಡು ಅನ್ನೋವಂಥ ಪ್ರಶ್ನೆಗಳಿಗೆ ಶುರುವಾಗಿದೆ. ಒಬ್ಬ ವ್ಯಕ್ತಿ ತನ್ನ ಬೌದ್ಧಿಕ ಬೆಳವಣಿಗೆ, ವಿಕಾಸ ಇದಾಗಬೇಕಾದ್ರೆ ಸಾಕಷ್ಟು ಬದಲಾವಣೆಗಳಾಗ್ತಿರ್ತವೆ. ಸೊ ಅದು ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಚರ್ಚೆಯಲ್ಲಿ, ಯಾವ ಕಾಂಟೆಕ್ಸ್ಟ್ನಲ್ಲಿ ಅದು ನಾನು ಮಾಡಿದ್ದೀನಿ ಅಂತ ನನಗೆ ನೆನಪಿಲ್ಲ. ಆದರೆ ಇವತ್ತು ನಾನು ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ನನ್ನ ಟೀಮ್ನಲ್ಲಿ ಯುವ ಮೋರ್ಚಾದ ಇತಿಹಾಸದಲ್ಲಿ ಅತಿ ಹೆಚ್ಚು ಹೆಣ್ಣುಮಕ್ಕಳು ನಮ್ಮ ರಾಷ್ಟ್ರೀಯ ಟೀಮ್ನಲ್ಲಿರುವಂಥದ್ದು ನಾನು ಅಧ್ಯಕ್ಷ ಆಗಿರುವಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಯುವ ಮೋರ್ಚಾ ವತಿಯಿಂದ ರಾಷ್ಟ್ರೀಯ ಟೀಮ್ನಿಂದ ಹಿಡಿದು ನಮ್ಮ ಮಂಡಲ್ ಟೀಮ್ವರೆಗೂ ಕೂಡ ಮಹಿಳೆಯರಿಗೆ, ಯುವತಿಯರಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿ ಪ್ರತಿ ಹೋದ ಕಡೆಯೆಲ್ಲ ನಾನು ಮಾತನಾಡುವಂಥದ್ದು ನಾನು ಕಳೆದ 2 ವರ್ಷದಿಂದ. 2 ತಿಂಗಳಲ್ಲಿ ಇಡೀ ದೇಶದಾದ್ಯಂತ ಇರುವಂಥ ಪೊಟೆನ್ಷಿಯಲ್ ಇರುವಂಥ ಎಲ್ಲ ಯುವತಿಯರನ್ನು ಸೇರಿಸಿ ಒಂದು ದೊಡ್ಡದಾಗಿರುವಂಥ ರಾಷ್ಟ್ರೀಯ ಯುವತಿಯರ ಸಮ್ಮೇಳನ ಮಾಡಬೇಕು ಅಂತ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೋ ಕಾಂಟೆಕ್ಸ್ಟ್ನಲ್ಲಿರುವಂಥ ಟ್ವೀಟಿಗೆ ಬೇರೆ ಅರ್ಥವನ್ನು ಕಲಪಿಸಿ ಮಾಡುವಂಥ ಇದೊಂದೇ ಟ್ವೀಟ್ನೆಲ್ಲ ನಾನು ಎಷ್ಟೋ ಈ ರೀತಿಯ ಟ್ವೀಟ್ಗಳ ಬಗ್ಗೆ ಅನ್ನೆಸೆಸರಿ ಕಾಂಟ್ರವರ್ಸಿಯನ್ನು ಕೆಲವರುಗಳು ಕ್ರಿಯೇಟ್ ಮಾಡಿದರು. ಅದಕ್ಕೆ ಎಲ್ಲಕ್ಕೂ ಸಮಗ್ರ ಉತ್ತರ ನಂದಿಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.